ಈ ಆಪರೇಷನ್ ಫಾರಿನ್ ನಿಜಾನಾ ಅನ್ನೋ ಪ್ರಶ್ನೆ, ಇನ್ ಕೇಸ್ ನಿಜ ಆಗ್ಬೇಕು ಅಂದ್ರೆ ಅದಕ್ಕೆ ಪೂರಕವಾದ ಕೆಲವೊಂದಷ್ಟು ಘಟನಾವಳಿಗಳು ಕಾಂಗ್ರೆಸ್ ನಲ್ಲೂ ಕೂಡ ನಡೀತಾ ಇರಬೇಕು. ಈ ಲೆಕ್ಕಾಚಾರಗಳು ಏನೇ ಆದ್ರೂ ನಾವು ಆಗ್ಲೇ ಹೇಳ್ದಾಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಖ್ಯಾಬಲ ಇದ್ರೆ ಮಾತ್ರ ಈ ಆಪರೇಷನ್ ಸಕ್ಸಸ್ ಆಗೋದು. ಹಾಗಾದ್ರೆ ಈ ಆಪರೇಷನ್ ಸಕ್ಸಸ್ ಗೆ ಯಾವ ರೀತಿಯಾದ ಸಿನಾರಿಯೋಗಳು ಪೂರಕವಾಗಿ ಕಂಡು ಬರ್ತಾ ಇದೆ ಗಮನಿಸ್ತಾ ಹೋಗೋಣ. ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಕಾಂಗ್ರೆಸ್ ಒಳಗೇನೆ 15-20 ಮಂದಿ ಶಾಸಕರಿಗೆ ತಮಗೆ ಸೂಕ್ತವಾದ ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋ ಸಿಟ್ಟು ಅಸಮಾಧಾನ ಇದೆಯಂತೆ. ಕೇವಲ ವಿಧಾನಸಭೆಯಲ್ಲಿ ಕೂರೋ ಶಾಸಕರಿಗೆ ಮಾತ್ರವಲ್ಲ, ವಿಧಾನ ಪರಿಷತ್ನ ಸದಸ್ಯರ ಪೈಕಿ ಕೂಡ 3-5 ಮಂದಿಗೆ ಮಂತ್ರಿ ಸ್ಥಾನ ಸಿಗಬೇಕಾಗಿತ್ತು, ಆದ್ರೆ ಅದನ್ನು ಕೊಟ್ಟಿಲ್ಲ ಅನ್ನೋ ಸಿಟ್ಟಿದೆಯಂತೆ. ಹೀಗೆ ಲೆಕ್ಕಾಚಾರ ಮಾಡಿದಾಗ MLA ಪ್ಲಸ್ MLCಗಳನ್ನ ಒಟ್ಟಾರೆ 20-25 ಶಾಸಕರಿಗೆ ಇದೆಯಂತೆ ಅತೃಪ್ತಿ. ಇದನ್ನೇ ಲಾಭ ಮಾಡಿಕೊಳ್ಳೋ ಲೆಕ್ಕಾಚಾರ ವಿಪಕ್ಷಗಳದ್ದು ಅನ್ನೋ ಸುದ್ದಿ. ಈಗಾಗಲೇ BJP ಪ್ಲಸ್ JDS ತಮ್ಮ ದೋಸ್ತಿಯನ್ನ ಬೇರೆ ಬೇರೆ ವೇದಿಕೆಗಳಲ್ಲಿ ಬಹಿರಂಗ ಪಡಿಸ್ತಾ ಇದೆ. ಸಂಖ್ಯಾಬಲದ ಆಧಾರದ ಮೇಲೆ ನಾವು ಗಮನಿಸಿದಾಗ BJP ಬಳಿ ಇರೋದು 66, JDS ಬಳಿ ಇರೋದು 19, ಇನ್ನು ಪಕ್ಷೇತರರು 4 ಬೆಂಬಲ ಕೊಟ್ಟರು ಕೂಡ ಅಲ್ಲಿಗೆ ಬಂದ್ ನಿಲ್ಲತ್ತೆ 89. ಆದ್ರೆ 135 ಕಾಂಗ್ರೆಸ್ ಬಳಿ ಇರೋದ್ರಿಂದ 85 ಸಾಕಾಗುವುದಿಲ್ಲ ಅಥವಾ 89 ಸಾಕಾಗೋದಿಲ್ಲ. ಹಾಗಾಗಿನೇ ಈ 89 ಪ್ಲಸ್ ಕಾಂಗ್ರೆಸ್ ನಲ್ಲಿರುವ ಅತೃಪ್ತರು 20-25 ಮಂದಿ ಸೇರ್ಕೊಂಡ್ರೆ ಇನ್ ಕೇಸ್ ಸಂಖ್ಯಾಬಲ ಆಗ 110-112 ಆಗೋ ಸಾಧ್ಯತೆ. ಹೀಗಾಗಿನೇ ಅತೃಪ್ತ ಶಾಸಕರ ಆಪರೇಷನ್ಗೆ ಹೊಸ ಪ್ಲಾನ್ ಅನ್ನ ರಚನೆ ಮಾಡಲಾಗ್ತಿದ್ಯಾ ಅನ್ನೋ ದೊಡ್ಡ ಅನುಮಾನ ಇದೀಗ ರಾಜಕೀಯ ರಂಗದಲ್ಲಿ ಈ ಆಪರೇಷನ್ ಫಾರಿನ್ ಅನ್ನೋ ಚರ್ಚೆಗೆ ಪೂರಕವಾಗಿ ನಡೀತಾ ಇದೆ. ಮುಂದೇನಾಗುತ್ತೆ ಅನ್ನೋ ಕುತೂಹಲವನ್ನ ಕೂಡ ಉಳಿಸಿಕೊಂಡಿದೆ. ಇದು ಒಂದ್ ಕಡೆ. ಆದ್ರೆ ಇತ್ತ ಮಾಜಿ ಸಚಿವ ಹಾಲಿ ಶಾಸಕ ಮುನಿರತ್ನ ಅವ್ರಿಗೂ ಕಾಂಟ್ರವರ್ಸಿಗೂ ಏನೋ ಒಂದ್ ರೀತಿ ಕನೆಕ್ಷನ್. ಈಗ ಅವರ ಮಾಜಿ ಆಪ್ತನೇ ಮುನಿರತ್ನ ಬಗ್ಗೆ ಹನಿ ಟ್ರ್ಯಾಂಪ್ ಬಾಂಬ್ ಸಿಡಿಸಿ ಮತ್ತೊಂದು ಕಾಂಟ್ರವರ್ಸಿಗೆ ವೇದಿಕೆ ನಿರ್ಮಿಸಿಕೊಟ್ಟಿದ್ದಾರೆ. ಅದಕ್ಕೆ ಒಂದು 2-3 ಸ್ಟುಡಿಯೋ ಸೆಟ್ ಅಪ್ ಮಾಡಿಕ್ಕಿದ್ರು. ಇಲ್ಲಿ JP ಪಾರ್ಕ್ ಒಂದು ಸ್ಟುಡಿಯೋ, ವಿದ್ಯಾನಿಲಯಪುರದಲ್ಲಿ ಒಂದು ಸ್ಟುಡಿಯೋ. ಯಾರಾದ್ರೂ ಅವ್ರಿಗೆ ಏನಾದ್ರು ಡೌಟ್ ಬಂದ್ರೆ ಹೆಣ್ಮಕ್ಳನ್ನ ಅವ್ರು ಸವಾಸ ಮಾಡಿಸಿ ಫೋನ್ ಅಲ್ಲಿ ಡ್ರಾಪ್ ಮಾಡಿಸಿ ಅಲ್ಲಿ ಡ್ರಾಪ್ ಮಾಡಿಸೋದು. ಅವ್ರು ಮಿನಿಸ್ಟರ್ ಆದ್ಮೇಲೆ ನಾನು ಕಂಡಿದ್ದು, ಯಾವಾಗಾದ್ರೂ ಅವ್ರು ಮಿನಿಸ್ಟರ್ ಚೇಂಬರ್ ಹೋಗ್ಲಿ ಅವ್ರು ನಾನು ಕಂಡಿಗೆ ಬಂದಿರೋ. ಹಂಗಾಗಿ ನಾವು ಇವ್ರನ್ನ ಕಂಡಾಗ ಯಾವಾಗ ಹೋಗ್ಲಿ ವಿಧಾನಸೌಧದಲ್ಲಿ ಗಾಂಧಿಗಳಿರೋರು, ಇಲ್ಲೊಂದು ಆಫೀಸ್ ಐತೆ, ಅಲ್ಲೊಂದು ಇಬ್ಬರು ಮುಂದಿರೋರು, ರಾಜ್ಯದಲ್ಲಿ ಡಾರ್ಸ್ ಕಾಲೇಜ್ ಒಂದು ಆಫೀಸ್ ಐತೆ, ಅವ್ರ ಮುಖ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ನಾವು ಇಚ್ಛೆ ಬರೋದು ಅಂತ ಕೆಳಗೆಲ್ಲ ಮಾಡಿದ್ದೇವೆ. ಇದೇ ಅವ್ರು 3 ಮಾಡಿದಂತ ಅಭಿವೃದ್ಧಿ. ಲಾಸ್ಟ್ ನಮ್ಗೆ ಒಂದು ಬೇರೆ ಏನಾದ್ರೂ ಕ್ಯಾನ್ಸಲ್ ಮಾಡಿದ್ರೆ ಅವ್ರದ್ದು ಪಿಕ್ಚರ ಇದೆ ಅಂತ. ನಿನ್ನೆ ಮುನಿರತ್ನ ಪರಮಾಪ್ತ ಮಾಜಿ ಪಾಲಿಕೆ ಸದಸ್ಯರಾದ ವೇಲುನಾಯ್ಕರ್, ಮೋಹನ್ ಕುಮಾರ್, ಶ್ರೀನಿವಾಸ್ ಮೂರ್ತಿ BJP ಬಿಟ್ಟು ಕಾಂಗ್ರೆಸ್ ಸೇರಿದ್ರು. ಅದೇ ವೇದಿಕೆಯಲ್ಲಿ DK ಸುರೇಶ್, ಕುಸುಮ ಎಲ್ಲರೂ ಇದ್ದಾಗಲೇ ಮುನಿರತ್ನ ಬಗ್ಗೆ ಆಡಿದ ಮಾತುಗಳಿವು. ಮುನಿರತ್ನ ಹನಿ ಟ್ರ್ಯಾಪ್ ಮಾಡಿಸ್ತಿದ್ದ, ನನ್ನ ಹತ್ರ ದಾಖಲೆನೂ ಇದೆ, ಮುನಿರತ್ನ ಸವಾಲ್ ಹಾಕಿದ್ರೆ ರಿಲೀಸ್ ಮಾಡ್ತೀನಿ ಅಂತಾನು ವೇಲು ಬಾಂಬ್ ಹಾಕಿದ್ದಾರೆ. ಎಷ್ಟೋ ದ್ವೇಷದ ರಾಜಕಾರಣ ಮಾಡಿದೀರಾ, ಅದು ಒಳ್ಳೇದಲ್ಲ, ಕೊನೆಗೆ ನಮ್ಗೆ ಸುತ್ತಮನತ್ತೆ, ಕಾಲಚಕ್ರ ಇದು. ಮುಂದಿನ ದಿವಸಗಳಲ್ಲಿ ಇದುವರೆಗೂ ನೀವೇನ್ ಮಾಡಿದಿರೋ ಮುಂದಿನ ದಿವಸಗಳಲ್ಲಿ ಅದು ನಿಮ್ಗೆ ರಿಪೀಟ್ ಆಗೋದು ಬೇಡ. ಏನ್ ಮುನಿರತ್ನ ಅವರೇ ನಿಮ್ಮ ಬಗ್ಗೆ ಇಂಥ ಮಾತುಗಳು ಅಂತ ಕೇಳೋಣ ಅಂದ್ರೆ ಮುನಿರತ್ನ ಹೇಳಿದ್ದಿಷ್ಟು. ನನ್ನ ತೇಜೋವಧೆ ಮಾಡೋಕೆ ಮಾತಾಡಿದ್ದಾರೆ. ರಾಜಕೀಯದಲ್ಲಿ ಇದೆಲ್ಲ ಇದ್ದಿದ್ದೇ ಹೊಸದಲ್ಲ, ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಲಾಭಕ್ಕಾಗಿ ಹೋಗಿದ್ದಾರೆ. DK ಸುರೇಶ್, ಕುಸುಮ ಬಗ್ಗೆನೂ ವೇಲು ಮಾತಾಡಿದ್ರು. ವೇಲು ನಾಯಕರ ಆಡಿದ ಮಾತನ್ನೆಲ್ಲ ನಾನು ಹೇಳಲ್ಲ, ಕಾಂಗ್ರೆಸ್ನಲ್ಲಾದರೂ ಕರೆಕ್ಟ್ ಆಗಿ ಇರಲಿ ಅಷ್ಟೇ. ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ DK ಸುರೇಶ್ ಮುಂದಾಳತ್ವದಲ್ಲೇ 100 ಕೋಟಿ ಅಕ್ರಮದ ಬಗ್ಗೆ ತನಿಖೆ ನಡೆಯುತ್ತಿದೆ. ಇದನ್ನ ಸದನದಲ್ಲೇ ಮುನಿರತ್ನ ಪ್ರಶ್ನಿಸಿದ್ರು. ಈಗ ಅದೇ ಮುನಿರತ್ನ ಮೇಲೆ ಹನಿಟ್ರಾಪ್ ಆರೋಪ. ಎಲ್ಲಿಗೆ ಹೋಗುತ್ತೋ ಈ ರಾಜಕಾರಣ.